ಮೂರನೇದು ಇಂದೂರ್ ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಉಚಿತವಾಗಿ ಕೊಡೋದು ಬೇಡ, ದುಡ್ಡು ತಗೊಂಡೇ ಕೊಡಲಿ, ಆದರೆ ಒಂದಕ್ಕೆ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟಿನಷ್ಟು ವಿದ್ಯುತ್ ದರವನ್ನು ಜಾಸ್ತಿ ಮಾಡಿ ರಾಜ್ಯದ ಜನರಿಗೆ ವಿದ್ಯಾರ್ಥಿಗಳಿಗೆ ಕೈಗಾರಿಕೆಗಳಿಗೆಲ್ಲ ಮೋಸ ಮಾಡಿದ್ದು ನೇರವಾಗಿ ಕಾಣ್ತಾ ಇದೆ. ಅಕ್ಕಿಯನ್ನು 10 ಕೆಜಿ ಕೊಡ್ತೀವಿ ಉಚಿತವಾಗಿ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತಾ ಇಲ್ಲ, ನಾವು ದುಡ್ಡು ಕೊಡಕ್ಕೆ ತಯಾರಿದ್ದೀವಿ ಏನಂತ ಮಾತು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಿದ್ದನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಲ್ಲ. ಆದರೆ ಅಭಿನಂದನೆ ಸಲ್ಲಿಸದಿರಲಿ, ಅವರಿಗೆ ನೇರವಾಗಿ ಆಪಾದನೆ ಅವ್ರ ಮೇಲೆ ಮಾಡಿ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಜನರು ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಈಗಲೂ ಕೂಡ ಅಕ್ಕಿಯನ್ನು ಉಚಿತವಾಗಿರೋಂಥ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಜನ ಗೊತ್ತಿದೆ. ಹಾಗಾಗಿ ಈ ರೀತಿ ಗ್ಯಾರಂಟಿಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿ ಜನರಿಗೆ ಬಡ ಜನರಿಗೆ ಗೊತ್ತಿಲ್ಲದಿದ್ದವ್ರಿಗೆ ಟೋಪಿ ಹಾಕಿ ಇವತ್ತು ಸರ್ಕಾರ ಮಂಡಿಸ್ತಿರೋದನ್ನು ಆ ಸರ್ಕಾರವನ್ನು ಜಾಗೃತಿ ಮಾಡಿ ನಿಮಗೆ ಚುನಾವಣಾ ಸಂದರ್ಭಕ್ಕೆ ಘೋಷಣೆ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ನೇ ಮಾಡಿಲ್ಲ ಎಷ್ಟು ದುಡ್ಡು ಬೇಕು ಅಂತ, ಎಲ್ಲಿಂದ ದುಡ್ಡು ತರ್ತೀರಿ ಗೊತ್ತಿಲ್ಲ. ಈ ರೀತಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲಿ ಅಕ್ಕಿ ಇದೆ, ಎಲ್ಲಿ ದುಡ್ಡಿದೆ, ನಾವು ಹೇಗೋ ಮಾಡ್ತೀವಿ, ಈ ರೀತಿ ಹೇಳಿಕೆಗಳು ಕೊಡೋದು ನಿಜಕ್ಕೂ ಒಳ್ಳೆಯದಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಸಚಿವರು ಇದ್ದಾರೆ, ನಾನು ತುಂಬ ಸ್ಪಷ್ಟವಾಗಿ ಅವ್ರಿಗೆ ಒತ್ತಾಯ ಮಾಡ್ತೇನೆ, ಒಟ್ಟು ಈ ಗ್ಯಾರಂಟಿಗಳು ನೀವೇನು ಕೊಟ್ಟಿದ್ದೀರಿ, ಈ ಎಲ್ಲ ಗ್ಯಾರಂಟಿಗಳಿಗೆ ಒಟ್ಟು ಹಣ ಎಷ್ಟು ಹಣ ಬೇಕು,